ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಕೋವಿಡ್ ಎರಡನೇ ಅಲೆಯ ಅಬ್ಬರದಿಂದ ಇಡೀ ದೇಶವೇ ತತ್ತರಿಸಿ ಹೋಗಿತ್ತು. ಕೋವಿಡ್ ಮಹಾಮಾರಿಯನ್ನು ತಡೆಯಲು ಸರ್ಕಾರ ಲಾಕ್ಡೌನ್ ಕೂಡ ಜಾರಿ ಮಾಡಿತ್ತು. ಇದರಿಂದ ಜನರ ಜೀವನ ತತ್ತರಿಸಿ ಹೋಗಿತ್ತು. ಸರ್ಕಾರ ಜಾರಿ ಮಾಡಿದ್ದ ರೂಲ್ಸ್ ಇದೀಗ ಕೊರೋನಾ ಇಳಿಕೆಯಾದ ಪರಿಣಾಮ ಸರ್ಕಾರ ಕೆಲವು ಜಿಲ್ಲೆಗಳಿಗೆ ಬೆಳಗ್ಗೆ 6ರಿಂದ ಸಂಜೆ 5 ಗಂಟೆವರೆಗೆ ಅನ್ಲಾಕ್ ಜಾರಿ ಮಾಡಿ ಆದೇಶ ಹೊರಡಿಸಿತ್ತು. ಹಾಗಾದರೆ ತುಮಕೂರಲ್ಲಿ ಈ ಮೊದಲ ದಿನ ಹೇಗಿತ್ತು ಬನ್ನಿ ನೋಡೋಣ. ಹೇಗಿತ್ತು ತುಮಕೂರಲ್ಲಿ ಮೊದಲ ದಿನ? ಬೆಳಗ್ಗೆ 6ರಿಂದ ಸಂಜೆ 5ರ ಜೀವನ, ಜನ ರಿಲ್ಯಾಕ್ಸ್. ಅನ್ಲಾಕ್ ಆಗ್ತಾ ಇದ್ದ ಹಾಗೆ ತುಮಕೂರು ಜಿಲ್ಲೆ ಹಾಗೂ ನಗರದ ಜನ ಅಬ್ಬಾ, ಸದ್ಯ ಎಷ್ಟು ದಿನಗಳಾಗಿದ್ವು ನಮ್ಮೂರನ್ನ ನೋಡಿ ಅನ್ನೋ ಭಾವನೆಗೆ ಒಳಗಾಗಿದ್ದಂತೂ ಸತ್ಯ ಕಣ್ರಿ. ಕೊರೋನಾ ಆತಂಕ ಮನದಲ್ಲಿ ಮನೆ ಮಾಡಿದ್ರೂ ಅರ್ಧ ಮನಸ್ಸಿನಿಂದಲೇ ಅನಿವಾರ್ಯವಾಗಿ ಕೆಲವರು ಹೊಟ್ಟೆಪಾಡಿಗಾಗಿ ಬಸ್ಸು ರೈಲು ಹತ್ತಬೇಕಾಯಿತು. ನಗರ ಸಾರಿಗೆ ಹಾಗೂ KSRTC ಬಸ್ಸುಗಳು ರಸ್ತೆಗಿಳಿದುವು. ಕಾರು, ಆಟೋ, ಟೂ ವೀಲ್ಗಳು ಪೊಲೀಸರ ಭಯ ಇಲ್ಲದೆ ರಸ್ತೆಗೆ ಬಂದುವು. ಮಾರುಕಟ್ಟೆ, ದಿನಸಿ ಅಂಗಡಿ, ಮಾಂಸ, ಮೀನು, ಮದ್ಯ, ಹೋಟೆಲ್ಲು, ಚಿನ್ನದಂಗಡಿ, ಪುಸ್ತಕ ಮಳಿಗೆ, ಪ್ಲಾಸ್ಟಿಕ್ ಅಂಗಡಿ ಎಲ್ಲವೂ ಗ್ರಾಹಕರ ಬರುವಿಕೆಗಾಗಿ ಕಾದು ಕುಳಿತುವು. ಆದರೂ ಹೊತ್ತು ನೆತ್ತಿಗೇರಿದರೂ ಕೆಲವು ಕಡೆ ಮುಖ ಹಾಕದ ಗ್ರಾಹಕರು ತಾವಿನ್ನೂ ಆತಂಕದ ಮೂಡ್ನಲ್ಲಿರೋದನ್ನು ಮನೆಯಲ್ಲಿದ್ದುಕೊಂಡೇ ಸಾಬೀತು ಮಾಡಿದರು. ಕೆಲವರಿಗೆ ವ್ಯಾಕ್ಸಿನ್ ಸಿಗದ ಚಿಂತೆ, ಮತ್ತೆ ಕೆಲವರಿಗೆ ಕೆಲಸದ ಚಿಂತೆ. ಈ ಚಿಂತೆ ಎನ್ನುವ ಸಂತೆಯ ಮಧ್ಯೆ ಸೂರ್ಯ ಮುಳುಗುವ ಸಂಜೆ ಸಮಯವೂ ಹತ್ತಿರವಾಗ್ತಾ ಇದ್ದ ಹಾಗೆ ಮತ್ತೆ ಕಾನೂನು ಪಾಲನೆಯ ಜಾಗೃತಿ. ಸಂಜೆ 5 ಗಂಟೆ ಹೊಡೆದುಕೊಳ್ಳೋಕೆ ಮೊದಲೇನೆ ಮನೆ ಸೇರಬೇಕೆನ್ನುವ ತವಕ ದುಗುಡ. ಆತುರಾತುರದಲ್ಲಿ ಟ್ರಾಫಿಕ್ ಜಾಮ್. ಸದ್ಯ ಇವತ್ತಿಗೆ ಬಚಾವಾದೆ ಅನ್ನೋ ಸಣ್ಣ ಸಮಾಧಾನದ ನೆಮ್ಮದಿ. ಇದರ ಬೆನ್ನಲ್ಲೇ ಇಷ್ಟು ದಿನ ಮನೆಯಲ್ಲಿದ್ದ ಜನ ಹೊರಗಡೆ ಬಂದಿದ್ದಾರೆ. ಬಸ್ಸು, ಕಾರು, ಆಟೋ, ಬೈಕು ಹಾಗೂ ಎಲ್ಲ ವಾಹನಗಳ ಓಡಾಟ ಜೋರಾಗೇ ಇತ್ತು. ಸಂಜೆ 5 ಗಂಟೆ ನಂತರ ಯಾವುದೇ ಸಂಚಾರವಿಲ್ಲದೆ ನಿರ್ಬಂಧ ಹೇರಿರುವ ಸರ್ಕಾರದ ರೂಲ್ಸ್ನಿಂದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಜನ ಸರ್ಕಾರದ ಆದೇಶಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಆದರೂ ಕೆಲವು ವಾಹನಗಳ ಹಾಗೂ ಜನರ ಅನವಶ್ಯಕ ಓಡಾಟ ಮಾತ್ರ ನಿರಂತರವಾಗಿದೆ. ಇದು ಮೊದಲ ದಿನದ ಅನ್ಲಾಕ್ಗೆ ಜನರು ಪ್ರತಿಕ್ರಿಯಿಸಿದ ರೀತಿ. ಸರ್ಕಾರದ ಗೈಡ್ಲೈನ್ಸ್ ಜೊತೆಗೆ ಜನರ ಸಹಕಾರ ಇದ್ರೆ ಮಾತ್ರ ಈ ಮಹಾಮಾರಿ ಕೊರೋನಾದಿಂದ ನಾವೆಲ್ಲರೂ ಜಯಿಸೋದಕ್ಕೆ ಸಾಧ್ಯ. ಯಶಸ್ರಾಜ್, ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ. ರಾಜಕೀಯ ಒತ್ತಡಕ್ಕೆ ಮಣಿದು ಇಲ್ಲಿನ CDPO ಕಚೇರಿಯ ಅಧಿಕಾರಿಗಳು ಕಳೆದ 6 ತಿಂಗಳಿಂದ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡದೆ ರಾಜಕೀಯ ಮಾಡುತ್ತಿದ್ದಾರೆಂದು ರಾಜ್ಯ ಯುವ JDS ಪ್ರಧಾನ ಕಾರ್ಯದರ್ಶಿ BN ಜಗದೀಶ್ ಆರೋಪಿಸಿದರು. ಪಟ್ಟಣದ CDPO ಕಚೇರಿಗೆ ಭೇಟಿ ನೀಡಿ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಮಾಡದಿರುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಮಾತನಾಡಿ, ತಾಲೂಕಿನ 590 ಭಾಗ್ಯಲಕ್ಷ್ಮಿ ಬಾಂಡ್ಗಳು ಕಳೆದ 6 ತಿಂಗಳ ಹಿಂದೆಯೇ ಕಚೇರಿಗೆ ಬಂದಿದ್ದರೂ ಇಲ್ಲಿಯವರೆಗೂ ಫಲಾನುಭವಿಗಳಿಗೆ ಬಾಂಡ್ ವಿತರಣೆ ಮಾಡದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ ಕೊರೋನಾ ಲಾಕ್ಡೌನ್ ಕಾರಣ ನೀಡುತ್ತಿದ್ದಾರೆ, ಆದರೆ ಇಲ್ಲಿ ವಾಸ್ತಾಂಶವೇ ಬೇರೆ ಇದೆ. ಶಾಸಕ ಡಾಕ್ಟರ್ ರಂಗನಾಥ್, ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನು ವಿತರಣೆ ಮಾಡಬೇಡಿ, ಸಮಾರಂಭ ಮಾಡಿ ಎಲ್ಲ ಫಲಾನುಭವಿಗಳಿಗೆ ಒಂದೇ ಬಾರಿ ವಿತರಣೆ ಮಾಡೋಣ ಎಂದು ಹೇಳಿದ ಮೇರೆಗೆ ಅಧಿಕಾರಿಗಳು ಫಲಾನುಭವಿಗಳಿಗೆ ಬಾಂಡ್ ವಿತರಣೆ ಮಾಡದೆ ತಮ್ಮ ಕಚೇರಿಯಲ್ಲಿಯೇ ಬಾಂಡ್ಗಳನ್ನು ಇಟ್ಟುಕೊಂಡಿದ್ದಾರೆಂದು ಆರೋಪಿಸಿದರು.
ಭಾಗ್ಯಲಕ್ಷ್ಮಿ ಬಾಂಡ್ಗಳು ನಮ್ಮ ಕೈಯಲ್ಲಿ ಕೇಂದ್ರ ಕಚೇರಿ ಬಂದು ಸುಮಾರು 6 ತಿಂಗಳಾಗಿದೆ. ಸುಮಾರು 590 ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನ ವಿತರಣೆ ಮಾಡಿದರೆ ಪೆಂಡಿಂಗ್ ಇಟ್ಕೊಂಡಿರುವಂಥದ್ದು. ಈಗ ಹೇಳಿದ್ರೆ ಕೋವಿಡ್ ಇದೆ ಅಂತ ಹೇಳ್ತಾರೆ. ಕೋವಿಡ್ ಬಂದು ಲಾಸ್ಟ್ ಒಂದು ತಿಂಗಳಿಂದ ಕೋವಿಡ್ ಪ್ರಕರಣ ಜಾಸ್ತಿ ಆಗಿರುವಂಥದ್ದು. ಆದರೂ ಕೂಡ ಸರ್ಕಾರದ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದೆ, ಖುದ್ದಾಗಿ ಭೇಟಿ ಮಾಡಿ ಸವಲತ್ತು ಕೂಡ ನೇರವಾಗಿ ತಲುಪಿಸ್ಬೇಕು ಅಂತ. ಆದರೂ ಕೂಡ ಇಲ್ಲಿ ಯಾವ ರಾಜಕೀಯ ಒತ್ತಡನೇನೋ ಗೊತ್ತಿಲ್ಲ. ಈಗ ರಾಜಕೀಯ ಒತ್ತಡನೋ ಅಥವಾ ಅಧಿಕಾರಿಗಳು ಬೇಜವಾಬ್ದಾರಿತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಬಂದಿರೋಂಥ ಬಾಂಡ್ಗಳನ್ನ ಸುಮಾರು 6 ತಿಂಗಳಿಂದ ಕಚೇರಿಯಲ್ಲೇ ಇಟ್ಕೊಂಡಿರೋದು ದೊಡ್ಡ ತಪ್ಪಾಗುತ್ತೆ. ಸರ್ಕಾರಿ ಸವಲತ್ತನ್ನು ಸರ್ಕಾರಿ ಕಾನೂನು ಪ್ರಕಾರನೇ ಇಮಿಡಿಯೇಟ್ ಆಗಿ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ ನಮ್ಮ ಅಧಿಕಾರಿಗಳು ಮಾಡಬೇಕಾಗಿತ್ತು, ಮಾಡಿಲ್ಲ. ತಾಲೂಕಿನಲ್ಲಿ ವ್ಯವಸ್ಥೆ ಏನಾಗಿದೆ, ಪ್ರತಿಯೊಂದಕ್ಕೂ ಕಾರ್ಯಕ್ರಮ ಮಾಡಬೇಕು, ಪ್ರತಿಯೊಂದಕ್ಕೂ ಫೋಟೋಶೂಟ್ ಕಾರ್ಯಕ್ರಮ ಮಾಡಿ ಕೊಡಬೇಕು ಅನ್ನೋ ಅಧಿಕಾರಿಗಳ ಮೇಲೆ ಏನು ಒತ್ತಡ ಆಗ್ತಾ ಇದ್ದಾರೆ ಕೆಲವು ರಾಜಕಾರಣಿಗಳು. ದಯವಿಟ್ಟು ನಾನು ಹೇಳುವಂಥದ್ದು, ಸವಲತ್ತನ್ನು ಕೊಡಲಿಕ್ಕೆ ರಾಜಕಾರಣಿಗಳು ಅವಕಾಶ ಮಾಡಿಕೊಡ್ಬೇಕು, ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ಶಾಸಕರು ಸರ್ಕಾರದ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿ ಅನುಕೂಲ ಮಾಡಿಕೊಡದೆ ತಮ್ಮ ಫೋಟೋಶೂಟ್ ಪ್ರಚಾರಕ್ಕಾಗಿ ಫಲಾನುಭವಿಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಿಮ್ಮ ಫೋಟೋಶೂಟ್ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಅಮ್ಮ ಬಿಪಿಎಲ್ ಕಾರ್ಡ್ ಕೊಡ್ತಿರೋ ಬಿಪಿಎಲ್ ಕಾರ್ಡ್ ಇರುವಂತಲೇ ಕೊಡುವಂಥ ಸವಲತ್ತು ಇದು. ನಿಮ್ಮ ಫೋಟೋಶೂಟ್ ಕಾರ್ಯಕ್ರಮಕ್ಕೋಸ್ಕರ ತಾಲೂಕಿನ ಜನಪ್ರತಿನಿಧಿಗಳು ಇವತ್ತು ಇಂಥ ಒಂದು ಸವಲತ್ತನ್ನು ಬಡವರಿಗೆ ಸಿಗುವಂಥ ಸವಲತ್ತನ್ನು ತಲುಪಿಸೋದ್ರಲ್ಲಿ ವಿಳಂಬ ಮಾಡ್ತಾ ಇರೋದು ಖಂಡನೀಯ. ಮುಂದಿನ ದಿನದಲ್ಲಿ ತಾಲೂಕಿನಲ್ಲಿ ಇಂಥ ವ್ಯವಸ್ಥೆ ನೋಡಿದ್ರೆ ರೇಷನ್ ಅಂಗಡಿಯಲ್ಲಿ ರೇಷನ್ ಕೊಡೋಕ್ಕಾಗಿದ್ರು ನಮಗೆ, ನಾವು ಬಂದ್ಮೇಲೆ ರೇಷನ್ ಕೊಡಿ, ನಾವು ಬಂದ್ಮೇಲೆ ಉದ್ಘಾಟನೆ ಮಾಡಿ ರೇಷನ್ ಕೊಡಿ ಅನ್ನೋ ಮಟ್ಟಕ್ಕೆ ಇವತ್ತಿನ ತಾಲೂಕಿನ ವ್ಯವಸ್ಥೆ ಜನಪ್ರತಿನಿಧಿಗಳು ಆ ಮಟ್ಟದಲ್ಲಿ ನಿಂತ್ಬಿಟ್ಟಿದ್ದಾರೆ. ಬರೀ ಪ್ರಚಾರಕ್ಕೋಸ್ಕರ ಸರ್ಕಾರಿ ಸವಲತ್ತುಗಳನ್ನ ಅವರ ಪ್ರಚಾರಕ್ಕೆ, ಅವ್ರ ವೈಯಕ್ತಿಕ ಪ್ರಚಾರಕ್ಕೆ, ಪಕ್ಷದ ಪ್ರಚಾರಕ್ಕೆ ಉಪಯೋಗಿಸ್ಕೊತಿರೋದು ಇವತ್ತು ಕನ್ನಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. 590 ಬಾಂಡ್ಗಳನ್ನ ಇವತ್ತು ವಿತರಣೆ ಮಾಡಿಟ್ಕೊಳ್ಳೋದು ದೊಡ್ಡ ಲೋಪ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಆಲ್ರೆಡಿ CDP ಅವ್ರಿಗೆ ಮತ್ತು DD ಅವ್ರಿಗೆ ಮಾತಾಡಿದ್ದೇವೆ, ನಾನು 3-4 ದಿವಸದಲ್ಲಿ ವಿತರಣೆ ಮಾಡಲಿಲ್ಲ ಅಂತಂದರೆ CDPO ಕಚೇರಿ ಬೀಗ ಹಾಕಬೇಕಾಗುತ್ತೆ. DC ಅವರಿಗೆ ಮತ್ತು ಕಮಿಷನರ್ಗೆ ಈ ವಿಚಾರವಾಗಿ ದೂರು ಕೊಡಬೇಕಾಗುತ್ತೆ. ನೇರವಾಗಿ CDPO ಅವ್ರನ್ನ ಇದರಲ್ಲಿ ಆರೋಪಿಯನ್ನು ಮಾಡಬೇಕಾಗುತ್ತೆ. ಸರ್ಕಾರಿ ಸವಲತ್ತುಗಳನ್ನು ನಿಗದಿತ ಸಮಯದಲ್ಲಿ ಫಲಾನುಭವಿಗಳಿಗೆ ವಿತರಣೆ ಮಾಡದೆ ಅಧಿಕಾರಿಗಳು ಇಲ್ಲಿ ಕರ್ತವ್ಯ ಲೋಪವೆಸಗಿದ್ದಾರೆ. ಈ ಸಂಬಂಧ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು. ಜೊತೆಗೆ ಇನ್ನು 1 ವಾರದೊಳಗೆ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡದಿದ್ದರೆ JDS ಯುವ ಘಟಕದಿಂದ CDPO ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ. JDS ಬ್ಲಾಕ್ ಅಧ್ಯಕ್ಷ KL ಹರೀಶ್, ಮುಖಂಡರಾದ ರಂಗಸ್ವಾಮಿ ಇತರರು ಇದ್ದರು. ಸಿದ್ಧಲಿಂಗ ಸ್ವಾಮಿ, ಅಮೋಕ್ TV, ಕುಣಿಗಲ್. ಜಿಲ್ಲೆಯಾದ್ಯಂತ ಜುಲೈ 15 ಒಳಗಾಗಿ ಶೇಕಡ 70-75% ಭಾಗ ವ್ಯಾಕ್ಸಿನೇಷನ್ ನೀಡಲು ತೀರ್ಮಾನಿಸಿದ್ದೇವೆ ಎಂದು ಸಣ್ಣ ನೀರಾವರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ JC ಮಾಧುಸ್ವಾಮಿ ಹೇಳಿದರು. ಅವರು ಪಟ್ಟಣದ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಇಂದು ಲಸಿಕಾ ಅಭಿಯಾನ ಉದ್ಘಾಟಿಸಿ ಮಾತನಾಡುತ್ತಾ, ಜಿಲ್ಲೆಯಲ್ಲಿ 70,000 ವ್ಯಾಕ್ಸಿನ್ ಕೊಟ್ಟಿದ್ದೇವೆ. ನಿನ್ನೆ 35,000 ವ್ಯಾಕ್ಸಿನೇಷನ್ ಎಲ್ಲ ಕಡೆ ಹಂಚಿದ್ದು, ಸರಿಸುಮಾರು 5,000-6,000 ವ್ಯಾಕ್ಸಿನ್ ಕೊಡಬೇಕೆಂದು ತೀರ್ಮಾನಿಸಿದ್ದೇವೆ. ರಾಜ್ಯದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ವ್ಯಾಕ್ಸಿನೇಷನ್ ಹಂಚಿಕೆ ಆಗುತ್ತಿದೆ ಎಂದರು. ಈ ವಾರದಲ್ಲಿ ಬಹಳಷ್ಟು ವ್ಯಾಕ್ಸಿನೇಷನ್ ಕೊಡಬೇಕೆಂಬುದು ತೀರ್ಮಾನ ಮಾಡಿರುವುದರಿಂದ ಸಾರ್ವಜನಿಕರು ಸ್ವಯಂ ಬಂದು ವ್ಯಾಕ್ಸಿನೇಷನ್ ತೆಗೆದುಕೊಳ್ಳಿ ಎಂದರು. ಈಗಾಗಲೇ 3ನೇ ಅಲೆ ಸೆಪ್ಟೆಂಬರ್-ಅಕ್ಟೋಬರ್ನಲ್ಲಿ ಬರುತ್ತೆಂಬ ಆತಂಕದಲ್ಲಿ ತಜ್ಞರ ಅಭಿಪ್ರಾಯವಾಗಿದೆ. 2ನೇ ಹಂತದ ಕೋವಿಡ್ ಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಕೊಡಲು ತೀರ್ಮಾನಿಸಿದ್ದು, ಪಟ್ಟಣದಲ್ಲಿರುವ ಹಾಗೂ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ಪುರಸಭಾ ಸದಸ್ಯರು, ನಗರದ ನಗರಸಭಾ ಸದಸ್ಯರು, ಮಹಾನಗರ ಪಾಲಿಕೆ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಸಹಕರಿಸಿ ವ್ಯಾಕ್ಸಿನ್ ವ್ಯಾಪಕವಾಗಿ ಮಾಡಿಸುವಂತೆ ಮನವಿ ಮಾಡಿದರು. ಆಕ್ಸಿಜನ್ ಉತ್ಪಾದನಾ ತಯಾರಿಕಾ ಘಟಕ ಸ್ಥಾಪನೆ ಮಾಡುವುದಾಗಿ ತಿಳಿಸಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇಡೀ ಜಿಲ್ಲೆಯಲ್ಲೂ ಹಾಗೆ ಮಾಡ್ತೀವಿ. ಈಗ ನಾವು ಮೊದಲೇ ಎಲ್ಲ ಬೇರೆ ಬೇರೆ ರೀತಿ ವ್ಯಾಕ್ಸಿನ್ ಸಪ್ಲೈ ಆಗ್ತಿತ್ತು, ಈಗ ಜನಸಂಖ್ಯೆ ಆಧಾರದಲ್ಲಿ ಇಟ್ಕೊಂಡು ವ್ಯಾಕ್ಸಿನನ್ನು ರಾಜ್ಯ ಮಟ್ಟದಲ್ಲಿ ಹಂಚಿಕೆಯನ್ನು ಆರಂಭ ಮಾಡಿದ್ದೀವಿ ಎಲ್ಲರಿಗೂ. ಮತ್ತು ಈ ವ್ಯಾಕ್ಸಿನ್ ಎಲ್ಲ ಫ್ರೀ ಆಫ್ ಕಾಸ್ಟು, ಯಾರು ಎಲ್ಲೂ ಹಣ ಕೊಟ್ಟು ತಗೋಬಾರ್ದು ಅಂತ ಹೇಳಿದ್ದೀವಿ. ಆದರೂ ಯಾರು ಶ್ರೀಮಂತರಿದ್ದರೆ ಅವರು ಪರ್ಚೇಸ್ ಮಾಡಿ ತಗೋಬೋದು. ಸುಮಾರು ನಾವು ಔಟ್ಸೋರ್ಸ್ ಮಾಡಿರೋ ಹಾಸ್ಪಿಟ್ಲ್ಗಳಿಗೆ
900 rupees ಚಾರ್ಜ್ ಮಾಡಕ್ಕೆ ಹೇಳಿದ್ದಾರೆ ಪ್ರಧಾನಿಗಳು. ವ್ಯಾಕ್ಸಿನೇ ಪರ್ಚೇಸ್ ಮಾಡಿದರೆ 450 ರಿಂದ 480 ರೂಪಾಯಿ ಒಂದು ಡೋಸ್ ಬೀಳುತ್ತೆ. ಯಾರು ಪರ್ಚೇಸ್ ಮಾಡ್ಕೊಂಬಂದರೆ ನಾವು ಅವ್ರಿಗೆ ಉಚಿತವಾಗಿ ಕೊಡ್ತೀವಿ. ನಮ್ಮ ದೇಶದ ಕೋವಿಡ್ ಬೇಡಿಕೆ ಆಧಾರದ ಮೇಲೆ ಚಿಕ್ಕನಾಯಕನಹಳ್ಳಿಯಲ್ಲಿ 50-60 ಲಕ್ಷ ವೆಚ್ಚದಲ್ಲಿ 500 LPM ಸಾಮರ್ಥ್ಯದ ಆಕ್ಸಿಜನ್ ಉತ್ಪಾದನಾ ತಯಾರಿಕಾ ಘಟಕವನ್ನು ಚಿಕ್ಕನಾಯಕನಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬುಧವಾರ June 23 ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಚಿಕ್ಕನಾಯಕನಹಳ್ಳಿಯಲ್ಲಿ ರೋಗಿಗಳಿಗೆ ಅಗತ್ಯವಿರುವುದನ್ನು ಇಲ್ಲಿಯೇ ಉತ್ಪಾದನೆಯಾಗುತ್ತದೆ, ಯಾವುದೇ ತೊಂದರೆ ಸಂಭವಿಸುವುದಿಲ್ಲ. ಹೀಗಾಗಿ 30-40 ಸಿಲಿಂಡರ್ಗಳಷ್ಟು ಸಾಮರ್ಥ್ಯವುಳ್ಳ ಆಕ್ಸಿಜನ್ ತಯಾರಿಕಾ ಘಟಕವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದರು. ಓಕೆ, ಇನ್ ಮೇಲೆ ಆಕ್ಸಿಜನ್ ಇಲ್ಲಿ ಏನು ತೊಂದರೆ ಆಗುತ್ತೆ? ತೊಂದರೆ ಇಲ್ಲ, ಚಿಕ್ಕನಾಯಕನಹಳ್ಳಿ ಇಲ್ಲೇನೆ ಜನರೇಟ್ ಆಗ್ಬಿಡುತ್ತೆ ಆಕ್ಸಿಜನ್. ಎಷ್ಟೊಂದು 40 ಸಿಲಿಂಡರ್ ಆಗುತ್ತೇನಪ್ಪ? 500 LPM ಅಂದರೆ ಎಷ್ಟಾಗುತ್ತೆ? 500 LPM ಎಷ್ಟಾಗುತ್ತೆ ರೀ? ಎಷ್ಟು ಸಿಲಿಂಡರ್ ಆಗ್ತಾ ವೇಳೆ ಏನು ಕತೆ ಹೇಳ್ತೀವಿ? ಒಳ್ಳೆ ಚಿಕ್ಕನಾಯಕನಹಳ್ಳಿ ಹಾಸ್ಪಿಟಲ್ ಏನು ಕೋವಿಡ್ ಬೇಡಿಕೆ ಇತ್ತು ಅಷ್ಟು ಜನರೇಟ್ ಆಗುತ್ತೆ. ಹೊರಗಡೆಯಿಂದ ಆಕ್ಸಿಜನ್ ತರಲ್ಲ ಆಸ್ಪತ್ರೆ ಬರೋದ್ರೆ ಮ್ಯಾನೇಜ್ಮೆಂಟ್ ಆಸ್ಪತ್ರೆ ಬರೋ ಸಿಲಿಂಡರ್ ನಿಲ್ಲಿಸ್ಬಿಡ್ತೀವಿ, ಅಲ್ಲೇ ಜನರೇಟ್ ಆಗುತ್ತೆ. ಸಭೆಯಲ್ಲಿ ಪುರಸಭಾ ಅಧ್ಯಕ್ಷೆ ಪುಷ್ಪ, ಉಪಾಧ್ಯಕ್ಷೆ ರೇಣುಕಮ್ಮ, ಡಿವೈಎಸ್ಪಿ ಚಂದನ್ ಕುಮಾರ್, ತಹಶೀಲ್ದಾರ್ ತೇಜಸ್ವಿನಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್, ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್, ತಾಲೂಕು ಆರೋಗ್ಯಾಧಿಕಾರಿ ನವೀನ್ ಕುಮಾರ್, ವೈದ್ಯ ಕುಮಾರಸ್ವಾಮಿ, ಪುರಸಭಾ ಸದಸ್ಯರುಗಳಾದ ಜಯಮ್ಮ, ರಾಜಮ್ಮ, ಲಕ್ಷ್ಮೀ, ಉಮಾಶೇಖರ್, ಮಿಲಿಟರಿ ಶಿವಣ್ಣ, ಮಾಜಿ ಪುರಸಭಾಧ್ಯಕ್ಷ ಇಟ್ಟಿಗೆ ರಂಗಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಕೊರೋನಾ ಹೋಗಲಾಡಿಸಲು ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿ ಎಂದು ಅರ್ಚಕರಿಗೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವೆಂಕಟರಮಣಪ್ಪ ತಿಳಿಸಿದ್ದಾರೆ. ಪಾವಗಡ ತಾಲೂಕಿನ ನಾಗಲಮಡಿಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆವರಣದಲ್ಲಿ ಮುಜರಾಯಿ ಇಲಾಖೆಯ ಎ ದರ್ಜೆ, ಬಿ ದರ್ಜೆ ಹಾಗೂ ಸಿ ದರ್ಜೆ ಅರ್ಚಕರಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಶಾಸಕರು, ಕೊರೋನಾದಿಂದ ಎಲ್ಲರೂ ಒಂದಲ್ಲ ಒಂದು ತರಹ ಕಷ್ಟಕರವಾದ ಜೀವನಕ್ಕೆ ತುತ್ತಾಗಿದ್ದಾರೆ. ಇಂತಹ ಸಮಯದಲ್ಲಿ ಮುಜರಾಯಿ ಇಲಾಖೆಯ ವತಿಯಿಂದ ತಾಲೂಕಿನಲ್ಲಿರುವ ದೇವಾಲಯದ ಅರ್ಚಕರಿಗೆ ದಿನಸಿ ಕಿಟ್ ನೀಡುತ್ತಿರುವುದು ಉತ್ತಮ ಕೆಲಸ ಎಂದರು. ದೇಶದಲ್ಲೇ ಕೊರೋನಾ ಬಂದು ಎಲ್ಲರಿಗೂ ತೊಂದರೆ ಆಗಿದೆ. ಪಾಪ ನಿಮಗೂ ತೊಂದರೆ ಆಗಿದೆ. ಪೂಜಾರಿಗಳಿಗೆ ಭಕ್ತಾದಿಗಳು ಬಂದಿರ್ತಾನೆ ನಿಮ್ಮ ಗಂಟೆ ಅಲ್ಲಾಡೋದು, ಭಕ್ತಾದಿಗಳು ಬಂದಿಲ್ಲ ನಿಮ್ಮ ಗಂಟೆನೂ ಅಲ್ಲಾಡ್ತಾರೆ, ದಕ್ಷಿಣನೂ ಇಲ್ಲ, ಬಂಗ್ಲಾರ್ ತಟ್ಟಿಂದ ತೆಗ್ದಿಲ್ಲ ಮೇಲೆ. ಅದನ್ನು ಅರಿತುಕೊಂಡು ಇವತ್ತು ಸರ್ಕಾರದಿಂದ ಇವತ್ತು ಅವರು ಕೂಡ ಒಂದೊತ್ತು ಊಟ ಮಾಡಲಿ. ಏನು ಅರ್ಚಕರಿಗೂ ಕೂಡ ಯಾವುದೇ ದೇವಸ್ಥಾನ ಬಾಗಿಲು ತೆಗಿಬಾರ್ದು ಅಂತ ಕೂಡ ಆದೇಶ ಇತ್ತು. ಆದೇಶದ ಮೇರೆಗೆ ಯಾವುದೇ ದೇವಸ್ಥಾನಗಳು ಪೂಜಾರಿಗಳು ಕೂಡ ಪೂಜೆ ಮಾಡಿಲ್ಲ, ಅವರು ಕಷ್ಟದಲ್ಲಿ ಇದ್ದಾರೆ ಅಂತ ಅರ್ಥ. ಇವತ್ತು ಫುಡ್ಡಿನ ಕಿಟ್ಟನ್ನು ಕೊಡ್ತಕ್ಕಂಥ ಆದೇಶ ಆಗಿದೆ. ನಂತರ ಉಪವಿಭಾಗಾಧಿಕಾರಿ ಸೋಮಪ್ಪ ಕಡಕೋಳ ಮಾತನಾಡಿ, ಸರ್ಕಾರದ ಆದೇಶದಿಂದ ತಾಲೂಕಿನ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಅರ್ಚಕರ ವೃತ್ತಿ ಮಾಡುವಂಥವರಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ಶಾಸಕರ ನೇತೃತ್ವದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಇನ್ನು 65 ಅರ್ಚಕರಿಗೆ ನೀಡಲಾಯಿತು. ಬಂದಂತಹ ಎಲ್ಲ ಅರ್ಚಕರಿಗೆ ಕೋವಿಡ್ ವ್ಯಾಕ್ಸಿನ್ ತಪ್ಪದೇ ಹಾಕಿಸಿಕೊಂಡು ತಮ್ಮ ಕುಟುಂಬ ಸದಸ್ಯರಿಗೂ ಸಹ ಹಾಕಿಸುವ ಕೆಲಸ ಮಾಡಬೇಕು ಎಂದರು. ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರ ಒಂದು ಆದೇಶದಂತೆ, ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ, ಏನು ನಮ್ಮಲ್ಲಿ ಸಿ ದರ್ಜೆಯ ದೇವಸ್ಥಾನಗಳಿದ್ದಾವೆ, ಆದಾಯ ಕಡಿಮೆ ಇರತಕ್ಕಂಥ ದೇವಸ್ಥಾನದ ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ಒಂದು COVID-19 ಎರಡನೇ ಅಲೆಯ ದಯವಿಟ್ಟು ಕೋವ್ಯಾಕ್ಸಿನ್ ತೊಗೊಳ್ತಾ ಇದ್ದೀರಾ ಅಥವಾ ಕೋವಿಶೀಲ್ಡ್ ತೊಗೊಳ್ತಾ ಇದ್ದೀರಾ? ಕೋವ್ಯಾಕ್ಸಿನ್ ತೊಗೊಂಡಿದ್ರೆ ಮತ್ತೆ ನೀವು ಸೆಕೆಂಡ್ ಡೋಸ್ಗೆ ಹೋದಾಗ ಕೋವ್ಯಾಕ್ಸಿನೇ ತೊಗೊಳ್ಬೇಕು. ಅದರ ಮಧ್ಯೆ ಎಷ್ಟು ಗ್ಯಾಪ್ ಇರಬೇಕು ಅನ್ನೋದು ಡಾಕ್ಟರ್ ನಿಮಗೆ ಒಂದು ಚೀಟಿ ಬರೆದು ಕೊಡ್ತಾರೆ, ಆ ಚೀಟಿನ ನೀವು ಹಾಕ್ಸ್ಕೊಳ್ಳೋ ಇವತ್ತು ನಿಮ್ಮ ಕೈಯಲ್ಲಿ ಕೊಟ್ಟ ಮೇಲೆ ಅದನ್ನ ಇಟ್ಕೊಂಡಿರ್ಬೇಕು. ಎರಡನೇ ಡೋಸ್ ಹಾಕೊಳ್ಳಿಕ್ ಹೋದಾಗ ಆ ಚೀಟಿ ಜೊತೆಗೆ ನೀವು ಹೋಗಿ ಎರಡನೇ ಡೋಸ್ ಹಾಕ್ಸ್ಕೊಳ್ಳಿ. ಕೋವಿಶೀಲ್ಡ್ ಹಾಕ್ಸ್ಕೊಂಡಿದ್ರೆ ಕೋವಿಶೀಲ್ಡೇ ಸೆಕೆಂಡ್ ಡೋಸು, ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರೆ ಕೋವ್ಯಾಕ್ಸಿನೇ ಸೆಕೆಂಡ್ ಡೋಸ್ ಹಾಕ್ಬೇಕು. ಸೊ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಆಮೇಲೆ ಈ ಕೋವಿಡ್ ಎರಡನೇ ಅಲೆಯಲ್ಲಿ ಯಾರಿಗಾದರೂ ಪಾಸಿಟಿವ್ ಬಂದಿದೆಯಾ?
ಈ ವೇಳೆ ತಹಸೀಲ್ದಾರ್ ಕೆಆರ್ ನಾಗರಾಜ್, ಸಿರಸ್ತೆದಾರ ಮೂರ್ತಿ, ಶಿವಾನಂದ ರೆಡ್ಡಿ ಇತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಇಂದು 7ನೇ ಅಂತಾರಾಷ್ಟ್ರೀಯ ದಿನಾಚರಣೆಗೆ ಕೊರೋನಾ ಮಹಾಮಾರಿ ಸಾಮೂಹಿಕವಾಗಿ ಯೋಗಾಚರಣೆಗೆ ಕೊಳ್ಳಿ ಇಟ್ಟಿತು. ಅದರ ಪರಿಣಾಮ ಆನ್ಲೈನ್ನಲ್ಲಿಯೇ ನೋಡಿ ಯೋಗ ಮಾಡಬೇಕು ಅನಿಸಿದವರೆಲ್ಲ ಯೋಗ ಮಾಡಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಬೇಕಾಯಿತು. 5 ವರ್ಷಗಳಿಂದ ಸ್ವತಃ ಯೋಗಪಟುವಾಗಿರುವ ಜಿಲ್ಲಾಧಿಕಾರಿ ಆರ್ಲತಾ ಇಂದಿನ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಖುಷಿ ಹಂಚಿಕೊಂಡರು. ಇಂದು ವಿಶ್ವ 7ನೇ ಯೋಗ ದಿನಾಚರಣೆ. ದೇಶಾದ್ಯಂತ ಲಕ್ಷಾಂತರ ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ ಪಾಲನೆಯಲ್ಲಿ ಪಾಲ್ಗೊಂಡರು. ಕೊರೋನಾ ಮಹಾಮಾರಿಯಿಂದಾಗಿ ಸಾಮೂಹಿಕ ಯೋಗದಲ್ಲಿ ಪಾಲ್ಗೊಳ್ಳುವ ಅವಕಾಶ ಯೋಗಪಟುಗಳಿಗೆ ಸಿಗಲಿಲ್ಲ. ಯೋಗಾಸಕ್ತರು ಕೇವಲ ಆನ್ಲೈನ್ನಲ್ಲಿ ನೋಡಿಕೊಂಡೇ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಭವನ ಆಡಿಟೋರಿಯಂನಲ್ಲಿ ಕೇವಲ 7 ಜನ ಅಧಿಕಾರಿಗಳು ಮಾತ್ರ ಪಾಲ್ಗೊಂಡು ಯೋಗಾಭ್ಯಾಸ ಮಾಡಿದರು. ಜಿಲ್ಲಾಧಿಕಾರಿ ಆರ್ಲತಾ ಕಳೆದ ವರ್ಷಗಳಿಂದ ಯೋಗಾಭ್ಯಾಸ ಮಾಡಿ ರೂಢಿ ಇರುವುದರಿಂದ ಎಲ್ಲರಿಗಿಂತ ಉತ್ತಮವಾದ ಯೋಗ ಪ್ರದರ್ಶನ ಮಾಡಿದರು. ಜಿಲ್ಲಾ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ಎಡಿಸಿ ಅಮರೇಶ್, ಜಿಲ್ಲಾ ಆರೋಗ್ಯಾಧಿಕಾರಿ ಇಂದಿರಾ ಕಬಾಡೆ, ನಗರಸಭೆ ಕಮಿಷನರ್ ಲೋಹಿತ್, ಕಂದಾಯ ಇಲಾಖಾಧಿಕಾರಿ ಶಿಲ್ಪ ಹಾಗೂ ಡಿಸಿಪಿಎ ಜ್ಯೋತಿ ಯೋಗಪಟುಗಳಾಗಿ ಭಾಗವಹಿಸಿದ್ದರು. ಯೋಗಾಭ್ಯಾಸ ಮುಗಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಸಿ ಆರ್ಲತಾ, ಯೋಗಾಭ್ಯಾಸ ಮನುಷ್ಯನ ಮನಸ್ಸಿಗೆ ಮುದ ನೀಡುತ್ತದೆ. ಯೋಗಾಭ್ಯಾಸ ಮಾಡುವವರಿಗೆ ಆರೋಗ್ಯ ವೃದ್ಧಿಯಾಗುತ್ತದೆ. ದೇಹ ಮನಸ್ಸುಗಳೆರಡು ಸ್ಥಿಮಿತವನ್ನು ಒಟ್ಟಿಗೆ ಇರಿಸಿಕೊಳ್ಳೋ ಶಕ್ತಿ ಯೋಗಕ್ಕಿದೆ. ನಾನಂತೂ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದೇನೆ ಎಂದರು. 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲ ಆನ್ಲೈನ್ ಮೂಲಕ ಮನೆಯಲ್ಲೇ ಇವತ್ತು ಮಾಡ್ತಾ ಇರೋದು. ನಾವು ಕೂಡ ಫುಲ್ ಪ್ರೋಟೋಕಾಲ್ನಲ್ಲಿ ವೆರಿ ಫ್ಯೂ ಪೀಪಲ್, ಏನು ನಾನು ಎಸ್ ಪಿ ಥರ ಇದ್ದೀವಿ, ಈ ಥರ ಕೆಲವು ಅಧಿಕಾರಿಗಳು ಯೋಗನ ನಾವು ಕೂಡ ಆನ್ಲೈನಲ್ಲಿ ಲಿಂಕ್ ತೊಗೊಂಡು ಮಾಡಿದ್ದೀವಿ. ಯೋಗ ಗೊತ್ತಿದ್ದರೆ ರೋಗ ಬರಲ್ಲ ಅಂತ ಹೇಳ್ತಾರೆ. ಸೊ ನಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ, ನಾನು ಸುಮಾರು 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಖಂಡಿತ ಯಾರು ಯೋಗ ಮಾಡ್ತಿಲ್ಲ ಅಂದರೆ ದೇ ಆರ್ ಮಿಸ್ಸಿಂಗ್ ಸಮಥಿಂಗ್ ಇನ್ ದೇರ್ ಲೈಫ್ ಅಂತ ನನಗಂತೂ ಭಾವಿಸ್ತೀನಿ. ಸೊ ಹಾಗಾಗಿ ಇಷ್ಟು ದಿನ ಯಾರು ಇನ್ನೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಇಮಿಡಿಯೇಟಾಗಿ ಯೋಗ ಮಾಡಲಿಕ್ಕೆ ನೀವು ಪ್ರಾರಂಭಿಸಿ ಅಂತ ಕೇಳ್ಕೊತೀನಿ. ಅದರಿಂದ ಬರೀ ಫಿಸಿಕಲಿ ಅಲ್ಲ, ಮೆಂಟಲಿ ಕೂಡ, ಮತ್ತು ನೀವು ತುಂಬ ಸ್ಟ್ರಾಂಗ್ ಆಗ್ತೀರ, ಸಾಕಷ್ಟು ವಿಲ್ ಪವರ್ ಬರುತ್ತೆ, ಆರೋಗ್ಯ ಕೂಡ ವೃದ್ಧಿಸುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಮೆಸೇಜ್ ಕೊಡೋ ದೃಷ್ಟಿಯಿಂದ ಈ ಒಂದು ದಿನಾಚರಣೆ ಕೂಡ ಆಚರಿಸ್ತಿರೋದು. ಸೊ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಎಲ್ಲರೂ ಯೋಗ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಕೋಚ್ ಆಗಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಗೋವಿಂದ್ ರವರು ಭಾಗವಹಿಸಿದ್ದರು. ಯೋಗ ದಿನಾಚರಣೆಯ ಉಸ್ತುವಾರಿ ವಹಿಸಿದ್ದ ಆಯುಷ್ ಇಲಾಖೆ ಜಿಲ್ಲಾಧಿಕಾರಿ ಮಾತ್ರ ಯೋಗದಲ್ಲಿ ಪಾಲ್ಗೊಳ್ಳದೆ ಪ್ರೇಕ್ಷಕರಾಗಿ ನೋಡುತ್ತಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ದೇಶದ ಎಲ್ಲ ನಾಗರಿಕರು ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಳ್ಳುವ ಮೂಲಕ ದೇಶವನ್ನು ಕೊರೋನಾ ಮುಕ್ತ ದೇಶವನ್ನಾಗಿಸಲು ಸಹಕರಿಸಬೇಕೆಂದು ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಕರೆ ನೀಡಿದರು. ಇಂದು ನಗರದ ಕಿನ್ನರ ಬ್ಯಾಂಕ್ ಸಮೀಪವಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೋವಿಡ್ ಲಸಿಕಾ ಮೇಳಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರವು ಈಗ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕುವ ಯೋಜನೆಯನ್ನ ಜಾರಿಗೊಳಿಸಿದ್ದು ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ನುಡಿದರು. ಮೇಳ ಅಂತ ನಡೀತಾ ಇದೆ. ಈ ಮೇಳದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ಕೋವಿಡ್ ಸೋಂಕಿನ ನಿಯಂತ್ರಣಕ್ಕೆ ನಮಗೆ ಉಳಿದಿರುವಂತಹ ಒಂದು ಅಸ್ತ್ರ ಅಂತಂದ್ರೆ ಈ ನಮ್ಮ ವ್ಯಾಕ್ಸಿನೇಷನ್. ನಾವು ಈಗಾಗಲೇ ನೋಡಿರುವಂಗೆ ವ್ಯಾಕ್ಸಿನೇಷನ್ ತಗೊಂಡಿರುವವರಲ್ಲಿ 1-2 ಡೋಸ್ ತಗೊಂಡಿರುವುದರಲ್ಲಿ ಸೋಂಕು ಬಂದ್ರೂ ಸಹ ಅವರು ಸಿವಿಯರ್ ಆಗ್ತಾ ಇರಲ್ಲ, ಅಂದ್ರೆ ಅವರಿಗೆ ಸಾವನ್ನ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರೂ ಸಹ ವ್ಯಾಕ್ಸಿನೇಷನ್ ತಗೊಂಡು ನಾವು ನಮ್ಮ ಜೀವ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ
ನಮಗೆ ಏನು ಕರ್ನಾಟಕ ಸರ್ಕಾರದಿಂದ ಒಂದು ವ್ಯಾಕ್ಸಿನೇಷನ್ ಮೇಳ ಮಾಡಬೇಕು ಅಂತ ಇದೆಯೋ ಆ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯ ಉದ್ದೇಶ ನಮಗೆ ಈ ವ್ಯಾಕ್ಸಿನೇಷನ್ ಮೇಳದಲ್ಲಿ ಏನು ಅಂತಂದರೆ ಈ ದಿನ ನಾವು ಸುಮಾರು ಚಿಂತಾಮಣಿ ತಾಲೂಕಿನಲ್ಲಿ 10,000 ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಸೊ ನಾವು ಈ ನಗರ ಕೇಂದ್ರದಲ್ಲಿ 4 ಸೆಂಟರ್ಗಳನ್ನು ಸೆಷನ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ರೂರಲ್ನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸಹ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಒಂದೊಂದು ಸೆಷನ್ ಸೈಟಲ್ಲೂ ಸಹ 200-250 ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ನ ಮಾಡ್ಕೊಂಡಿದ್ದೀವಿ. ಮತ್ತು ಇವಾಗ ಇಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎರಡನ್ನು ಸಹ ನೀಡ್ತಾ ಇದ್ದೀವಿ. ಎಲ್ಲ 18-45 ವರ್ಷ ಮೇಲ್ಪಟ್ಟವರಿಗೆ ನಮಗೆ ಏನು ಕ್ಯಾಟಗರೀಸ್ ಬರುತ್ತೋ ಆ ಕ್ಯಾಟಗರೀಸ್ ಇರೋರಿಗೆ ಎಲ್ಲರನ್ನು ಸಹ ತಗೊಳ್ಬೋದು. ಹಾಗೂ 45 ವರ್ಷದ ಮೇಲ್ಪಟ್ಟು ಎಲ್ಲರೂ ಸಹ ತಗೋಬೇಕಿದೆ. ನಮ್ಮಲ್ಲಿ 45 ವರ್ಷ ಮೇಲ್ಪಟ್ಟವರು ಆಲ್ಮೋಸ್ಟ್ ಒಂದು 78% ಅಂದರೆ 78% ನಾವು 85-90% ನಾವು ಅವ್ರನ್ನ ಕವರ್ ಮಾಡಬೇಕು ಅಂತ 45 ವರ್ಷದ ಮೇಲ್ಕಂಡವ್ರನ್ನ. ಸೊ ಅವ್ರನ್ನ ಸಹ ಮಾಡಬೇಕು ಅಂತ ಹೇಳಿ ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆರೋಗ್ಯ ಇದ್ದಲ್ಲಿ ಮಾತ್ರ ಅಭಿವೃದ್ಧಿ ಸಾಧ್ಯವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊರೋನಾದ 3ನೇ ಅಲೆ ಆರಂಭವಾಗುವುದಕ್ಕೂ ಮುಂಚೆ ನಾವೆಲ್ಲರೂ ಎಚ್ಚರಿಕೆ ವಹಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಡಿ ಹನುಮಂತರಾಯಪ್ಪ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾದ ಸಂತೋಷ್ ಕುಮಾರ್, ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾದ ಡಾಕ್ಟರ್ ಮಂಜೇಶ್, ಇತರೆ ಅಧಿಕಾರಿಗಳು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇಂದು ನಮ್ಮ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯುನೈಟೆಡ್ ವೇ ಆಫ್ ಬೆಂಗಳೂರು ಮತ್ತು ಫೇಸ್ಬುಕ್ ರವರ ಸಹಯೋಗದಲ್ಲಿ ತಾಲೂಕಿನ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಆರೋಗ್ಯ ಕಿಟ್, ಆಸ್ಪತ್ರೆಗೆ ಅವಶ್ಯಕವಾಗಿರುವ ಪಿಪಿಇ ಕಿಟ್ಸ್, 15,000 ಟ್ರಿಪಲ್ ಲೇಯರ್ಡ್ ಮಾಸ್ಕ್ ಹಾಗೂ ಹ್ಯಾಂಡ್ ಗ್ಲೋವ್ಸ್ಗಳನ್ನು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿರವರಿಗೆ ಹಸ್ತಾಂತರಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಯುನೈಟೆಡ್ ವೇ ಆಫ್ ಬೆಂಗಳೂರು ಟೀಮ್ ಲೀಡರ್ ಅನಿಲ್ ಕುಮಾರ್, ಈ ಸಂಸ್ಥೆಯು ಶಿಕ್ಷಣ, ನೈಸರ್ಗಿಕ ವಿಕೋಪ, ಪರಿಸರ, ಆರೋಗ್ಯ ಸೇರಿದಂತೆ ಹಲವಾರು ಕ್ಷೇತ್ರದಲ್ಲಿ 13 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ. ಈ ಕೊರೋನಾ ಮೊದಲನೇ ಅಲೆಯ ಸಮಯದಲ್ಲಿ ಬಾಗೇಪಲ್ಲಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಇಂದು ಗುಡಿಬಂಡೆ ತಾಲೂಕಿನಲ್ಲಿ ಆಯೋಜಿಸಲಾಗಿದೆ. ಈ ಎರಡನೇ ಅಲೆಯು ತೀವ್ರವಾಗಿದೆ, ಹೆಚ್ಚು ಸಾವು ನೋವು ಉಂಟಾಗಿದೆ. ಲಾಕ್ಡೌನ್ನಲ್ಲಿ ಎಲ್ಲರೂ ಮನೆಯಲ್ಲಿರುವ ವೇಳೆ ಆಶಾ, ಅಂಗನವಾಡಿ, ವೈದ್ಯಕೀಯ ಸಿಬ್ಬಂದಿಗಳು ಹಗಲಿರಳು ದುಡಿಯುತ್ತಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯಿಂದ ನಾವು ಸಲ್ಲಿಸುವ ಅಳಿಲು ಸೇವೆ ಇದು ಎಂದರು. ಡಾಕ್ಟರ್ಸ್ ಫೋನ್ ಮಾಡ್ತೀರಾ, ಕಳಿಸ್ಕೊಡ್ತಿರ್ತೀರಾ, ಆಂಬ್ಯುಲೆನ್ಸ್ ಬಂದಿಲ್ಲ ಸಹ ತಡೆ ಆಗ್ತಿದ್ರೆ ಅಂತ ನನಗೆ ಫೋನ್ ಮಾಡ್ತಿರ್ತೀರಾ, ಎಲ್ಲ ಕೂಡಿ ಕಳಿಸ್ಕೊಂಡು ತಮ್ಮ ಏನು ಸೇವೆ ಇದೆ, ಅಪಾರವಾದ ಸೇವೆ, ದೇವರು ತಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿದ್ರು. ಮೊನ್ನೆ ಮಾತು ಹೇಳ್ತೇನೆ, ಮೊದಲನೇದಾಗಿ April 3 ನಮ್ಮಲ್ಲಿ ಪ್ರಥಮವಾಗಿ ಸೋಂಕನ್ನು ಬಂತು ಗುಡಿಬಂಡೆ ತಾಲೂಕು ಇರ್ತಕ್ಕಂಥ. ನಂತರ ಅತಿ ಹೆಚ್ಚು ಇರ್ತಕ್ಕಂಥ ಏನು ಎಲೆಕ್ಷನ್ ಪೀರಿಯಡಲ್ಲಿ ಇರ್ತಕ್ಕಂಥ ಪೌನ್ ಪಂಚಾಯತಿ ಎಲೆಕ್ಷನಲ್ಲಿ ಇರ್ತಕ್ಕಂಥ ಸ್ಫೋಟ ಆಯಿತು. ಆ ಸ್ಫೋಟದಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಸ್ಪ್ರೆಡ್ ಆಯಿತು. ಓವರಾಲ್ 1,610 ಕೇಸುಗಳನ್ನು ಬಂತು, 1,600 ಕೇಸುಗಳು ಈಗ ಬರ್ತಾಯಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಹೇಳಬೇಕಂದ್ರೆ ಅತಿ ಹೆಚ್ಚು ನಮಗೆ ಏನು ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ 150 ಫಿಕ್ಸ್ ಮಾಡ್ತಿದ್ದೀವಿ. ಮೇಡಮ್ ಅವರು ಮೆಡಿಕಲ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಅಥಾರಿಟೀಸಿಂದ ತಾಲೂಕಿಗೆ 150 ಟೆಸ್ಟಿಂಗ್ ಅದು ದಿವಸ ಆಯಾ PSC ಸೆಂಟ್ರಲ್ಲಿ ಹಾಸ್ಪಿಟಲ್ ಇದ್ದು ಬೇರೆ ಬೇರೆ ಎಲ್ಲ ಹಳ್ಳಿಗಳಲ್ಲಿ 150. ಇನ್ನು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ವ್ಯವಸ್ಥಿತವಾಗಿ ಜನಸೇವೆ ಮಾಡುತ್ತಿರುವ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ನಿಜಕ್ಕೂ ಮುಂಚೂಣಿ ಕೊರೋನಾ ಯೋಧರು ಆಶಾ ಕಾರ್ಯಕರ್ತೆಯರು. ಬಹುಭಾಗ ಸೋಂಕಿತರ ಸಂಪರ್ಕದಲ್ಲಿರುವ ಅನಿವಾರ್ಯ ಅವರಿಗಿದೆ. ಈ ಕಾರ್ಯದಲ್ಲಿ ಅವರಿಗೆ ಅವಶ್ಯವಾಗಿ ಬೇಕಾದ ಸಲಕರಣೆಗಳನ್ನು ನೀಡಿದ್ದ ಸಂಸ್ಥೆಗೆ ನಾವು ಚಿರಋಣಿ ಎಂದರು. ಯಾರಾದರೂ ವ್ಯಾಕ್ಸಿನ್ ತಗೊಂಡು ಸತ್ತಿರ್ತಕ್ಕಂಥದ್ದು ಪ್ರಕರಣ ಇದೆಯಾ? ಒಂದೇ ಒಂದಿದೆ, ಇಡೀ ದೇಶದಲ್ಲಿ ಒಂದೇ ಒಂದು ಅನಾಫ್ಲಾಕ್ಸಿಸ್ ಆಗಿ ಸತ್ತಿರ್ತಕ್ಕಂಥದ್ದು. ಅದು ಯಾವ ಮಾತ್ರೆ ತೊಗೊಂಡ್ರು, ಯಾವ ಇಂಜೆಕ್ಷನ್ ತೊಗೊಂಡ್ರೂ ಅನಾಫ್ಲೆಕ್ಸಿಸ್ ಆಗಿ ಸಾಯ್ತಾರೆ ಜನ. ಹಂಗಂತ ಇಡೀ ವ್ಯಾಕ್ಸಿನನ್ನು ನಾವು ದೂಷಣೆ ಮಾಡ್ತಕ್ಕಂಥದ್ದು ತಪ್ಪು. ಪ್ಯಾರಾಸಿಟಮಲ್ ಮಾತ್ರ ತೊಗೊಂಡ್ರು ಸಾಯ್ತಾರೆ ಯಾರೋ ಒಂದು ಕೋಟಿಗೆ ಒಬ್ಬ. CPM ಅಲರ್ಜಿಗೆ ಅಂತ ಕೊಡ್ತಕ್ಕಂಥ CPM ಇಂಜೆಕ್ಷನ್ ತೊಗೊಂಡ್ರು ಪೇಷಂಟ್ ಸಾಯ್ತಾರೆ ಅನಾಫ್ಲೆಕ್ಸಿಸ್ ಆಗಿ. ಹಂಗಂತ CPM ದೂಷಣೆ ಮಾಡಿ ದೂರ ಮಾಡಿಬಿಟ್ರೆ ಮುಗೀತು, ಅನುಕೂಲನೇ ಇರೋದಿಲ್ಲ. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಷನನ್ನು ಕೊಡಿಸ್ಬೇಕು. ನಾಳೆ ದಿವಸ ಮೇಳ ಸಕ್ಸಸ್ ಮಾಡಬೇಕು. ನಾವು ಹೆಲ್ತ್ ಮಿನಿಸ್ಟರ್ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇದ್ದೀವಿ. ಸೊ ಎಲ್ಲರಿಗೂ ಶ್ರೇಯಸ್ಸು ಸಿಗಬೇಕು ಅಂತ ಹೇಳಿದ್ರೆ ಎಲ್ಲರನ್ನೂ ಸಹಿತ
ಇನ್ನು ತಹಶೀಲ್ದಾರ್ ಸಿಗ್ಬತ್ ಅವರು ಮಾತನಾಡಿ, ಪಟ್ಟಣ ಪಂಚಾಯಿತಿ ಚುನಾವಣೆ ಸಮಯದಲ್ಲಿ ಕೊರೋನಾ ಅತ್ಯಂತ ಹೆಚ್ಚಾಗಿ ಅಪಾಯಕರ ಸ್ಥಿತಿಯಲ್ಲಿದ್ದ ಕೊರೋನಾ ಇಂದು ಸಮಾಧಾನ ಸ್ಥಿತಿಗೆ ಬರಲು ಆಶಾ ಕಾರ್ಯಕರ್ತೆಯರು ಮುಖ್ಯ ಕಾರಣ. ತಾಲೂಕಿನ 124 ಹಳ್ಳಿಯಲ್ಲಿ ಮೊದಲ ಹಂತದ ಕೊರೋನಾ ಪರೀಕ್ಷೆ ನಿಮ್ಮಿಂದ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ದುಡಿಯೋಣ ಎಂದರು. ಈ ವರ್ಷ ಎರಡನೇ ಅಲೆ ತೀವ್ರತೆ ನಿಮ್ಮೆಲ್ಲರೂ ಗೊತ್ತಿದೆ ಅಲ್ವಾ? ಮೊದಲನೇ ಅಲೆಗಿಂತ ಎರಡನೇ ಅಲೆ ತುಂಬ ಡೇಂಜರಸ್ ಆಗಿದೆ, ತುಂಬ ಭಯಾನಕವಾಗಿದೆ, ತುಂಬ ಸಾವುಗಳು ಸಂಭವಿಸ್ತಾ ಇದೆ. ತರಲ್ಲಿ ನೋಡಿದಿಲ್ವಾ? ಮೊದಲನೇ ಅಲೆಗಿಂತ ಈ ಅಲೆಯಲ್ಲಿ ತುಂಬ ಸಾವುಗಳು ನೋವುಗಳು ಸಂಭವಿಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಲಾಕ್ಡೌನ್ಗಳಾಗ್ತಿದೆ, ಎಲ್ಲರೂ ಮನೆಗಳಿಗೆ ಸೀಮಿತವಾಗಿದ್ದೀವಿ, ನಾವೆಲ್ಲ ಸೇಫ್ ಆಗಿದ್ದೀವಿ, ಹೆಂಗೋ ಏನೋ ಕಷ್ಟಪಟ್ಟು ತಿಂತಾ ಇದ್ದೀವಿ, ಮನೆಯಲ್ಲಿದ್ದೀವಿ. ಈ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡೋ ನಮ್ಮಂಥವರೆಲ್ಲ ಏನು ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ, ಎಲ್ಲ ಮನೆ ಹತ್ರ ಬರ್ತಾ ಇದೆ. ಆದರೆ ಯಾವುದೇ ಲಾಕ್ಡೌನ್ ಇಲ್ಲದೆ, ಯಾವುದೇ ಯಾವುದಕ್ಕೂ ಇಂಜರಿ ಇದೆ, ಭಯ ಪಡದೆ, ವೈರಸ್ ಭಯ ಪಡದೆ, ಪಾಸಿಟಿವ್ ಕೇಸ್ಗಳನ್ನ ಬೆನ್ನತ್ತಿ ಅವ್ರ ಮನೆಗಳ ಹತ್ರ ಹೋಗಿ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಕೆಲಸ ಮಾಡ್ತಾ ಇರೋರು ನೀವು ಆಶಾ ವರ್ಕರ್ಸ್ ಕೇಳ್ತಾನೆ. ಇದು ತುಂಬ ಜನಕ್ಕೆ ಗೊತ್ತಾಗಿರಲ್ಲ, ಮೇ ಬಿ ನಿಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ಗೊತ್ತಿರ್ಬೋದು ನಿಮ್ಗೆ ಎಷ್ಟು ಕಷ್ಟ ಇರುತ್ತೆ ಅಂತ. ಆದರೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಸೊ ನಿಮ್ಮ ಕಷ್ಟ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ತುಂಬ ಜನ ಆಶಾ ವರ್ಕರ್ನ ಮಾತಾಡಿ ಹೆಂಗಿದೆ ಅವ್ರ ಪರಿಸ್ಥಿತಿ. ನಾನು ಒಂದು 5,000 ಜನ ಆಶಾ ವರ್ಕರ್ನ ಮಾತಾಡಿದ್ದೀನಿ ಒಂದು ಕಳೆದ ಒಂದು ತಿಂಗಳಿಂದ, ಅವ್ರಿಗಿದೆ ಸಪೋರ್ಟ್. ಇನ್ನು ಈ ವೇಳೆಯಲ್ಲಿ ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ಬಾಗೇಪಲ್ಲಿ ಮಂಜುನಾಥ್, ಪತ್ರಕರ್ತರಾದ ಜಿಎಸ್ ಭರತ್, ಜಯ ಕರ್ನಾಟಕ ಜಿಲ್ಲಾ ಯುವಾಧ್ಯಕ್ಷ ಜಿಎನ್ ನವೀನ್ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ವಿ ಶ್ರೀರಾಮಪ್ಪ. ಪಾವಗಡ ಪದವಿ ಪೂರ್ವ ಕಾಲೇಜಿನ ಅತಿಥಿ ಶಿಕ್ಷಕರಿಗೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಕುಮಾರ್ ತಮ್ಮ ವೈಯಕ್ತಿಕವಾಗಿ ಅತಿಥಿ ಶಿಕ್ಷಕರಿಗೆ ಹಾಗೂ ಕೆಲಸ ಮಾಡುವ ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಪ್ರಮೋದ್ ಕುಮಾರ್ ಮಾತನಾಡಿ, ಕೋವಿಡ್ನಿಂದಾಗಿ ಬಹಳಷ್ಟು ಕುಟುಂಬದ ನಿರ್ವಹಣೆ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಜೀವನ ಕಳೆಯುವಂತೆ ಸಾಗಿದೆ. ಇಂತಹ ವೇಳೆಯಲ್ಲಿ ಮುಖ್ಯವಾಗಿ ನಮ್ಮ ಕೈಲಾದಷ್ಟು ಸಹಾಯಹಸ್ತಕ್ಕೆ ಮುಂದಾಗಬೇಕೆಂದರು. ಹೇಳಿದ್ದಕ್ಕೆ ನಮ್ಮ ಯುವಕರಾದಂತಹ ಉಪಾಧ್ಯಕ್ಷ ಪ್ರಮೋದ ಅಣ್ಣ ಅವರು ಇಲ್ಲ ಇವರಿಗೆ ಅದನ್ನು ಪ್ರೇರಿಲ್ಲ, ಉಪಾಧ್ಯಕ್ಷರಾದ ಪ್ರಮೋದ ಅಣ್ಣ ಅವರು ಇಲ್ಲ ಏನಾದರೂ ಸಹಾಯ ಮಾಡಬೇಕು. ಈ ಸಂಕಷ್ಟ ಕಾಲದಲ್ಲಿ ನಾವು ಸಹಾಯ ಮಾಡಬೇಕು, ಯಾಕಂದರೆ ಇಲ್ಲಿ ದೀನ ದಲಿತ ಜಾತಿ ಸೌಕಾರ ಬಡವಾದ ಏನಿಲ್ಲ. ಕೊರೋನಾ ಎಲ್ಲರಿಗೂ ನಂತರ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ರಿಜ್ವಾನ್ ಉಲ್ಲಾ ಮಾತನಾಡಿ, ಕರೋನಾ ಎಂಬ ಮಹಾಮಾರಿ ಯಾವ ಜಾತಿ ಧರ್ಮ ಶ್ರೀಮಂತ ಬಡವ ಎನ್ನದೆ ಎಲ್ಲರಿಗೂ ಹರಡಿದ ರೋಗ ಇದಾಗಿದ್ದು, ಮನುಷ್ಯ ಬದುಕುವಷ್ಟು ದಿನ ತಮ್ಮ ಸುತ್ತಮುತ್ತಲಿನ ಜನರಲ್ಲಿ ಸಂತೋಷವಾಗಿ ಇರಬೇಕು ಎಂದರು. ಈ ಪುಣ್ಯ ಕಾರ್ಯದಲ್ಲಿ ನಾವು ಅವ್ರ ಜೊತೆಗೆ ಇರೋದು ನಮ್ಮ ಅದೃಷ್ಟ, ಅದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತಾ ಈ ಒಂದು ಅಲ್ಪ ಕಾಣಿಕೆಯನ್ನು ಅವರು ಸ್ವತಃ ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ನೌಕರಿಗೆ ಹಂಚಿದ್ದಾರೆ. ಪ್ರಾಂಶುಪಾಲರಾದ ಬಸವಲಿಂಗಪ್ಪ ಮಾತನಾಡಿ, ಸಹಾಯಸ್ಥ ಮಾಡುವವರ ಜೊತೆಯಲ್ಲಿ ಇರುವುದು ಸಹ ಒಂದು ಪುಣ್ಯದ ಕೆಲಸವೆಂದು ನಾನು ಭಾವಿಸಿ, ಇಂತಹ ಸಹಾಯಸ್ಥ ನೀಡುವಂತಹ ವ್ಯಕ್ತಿಗಳು ಹೆಚ್ಚಿನದಾಗಿ ಮುಂದೆ ಬರಬೇಕು. ದೇಶದಲ್ಲಿ ಕೊರೋನಾ ಮಹಾಮಾರಿ ಭೀತಿಯಿಂದ ಇಂದು ಬಹಳಷ್ಟು ಕುಟುಂಬದ ಸದಸ್ಯರು ಸಂಕಷ್ಟದ ಸ್ಥಿತಿಯನ್ನ ಅನುಭವಿಸುತ್ತಿರುವುದು ನಾವೆಲ್ಲರೂ ಗಮನಿಸಿದ್ದೇವೆ ಎಂದರು. ಹಾಗೆ ಈ ನಿಟ್ಟಿನಲ್ಲಿ ಶಿಕ್ಷಣಕ್ಕಾಗಲಿ ಆರೋಗ್ಯಕ್ಕಾಗಲಿ ನಾವು ಎಷ್ಟು ಆರ್ಥಿಕವಾಗಿ ಸಹಾಯ ಮಾಡಬೇಕ ಅದು ಶಾಸ್ತ್ರ ಕಾಲ. ಇಮ್ರಾನುಲ್ಲಾ, ಪಾವಗಡ, ಮುಕ್ ಟಿವಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಹಾಗೂ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.